ರವಿಚಂದ್ರನ್ ಹಾಗೂ ನಟಿ ನವ್ಯಾ ನಾಯರ್ ಮುಖ್ಯ ಭೂಮಿಕೆಯಲ್ಲಿರುವ ಕನ್ನಡದ ಬಹುನಿರೀಕ್ಷಿತ ಸಿನಿಮಾ ದೃಶ್ಯ 2 ಸದ್ಯ ದೃಶ್ಯ 2 ಚಿತ್ರದ ಶೂಟಿಂಗ್ ಕಂಪ್ಲೀಟ್ ಆಗಿದ್ದು ಅದೇ ಖುಷಿಯಲ್ಲಿ ಇಡಿ ಚಿತ್ರತಂಡ ಸುದ್ದಿಗೋಷ್ಠಿ ನಡೆಸಿದೆ ಮಲಯಾಳಂನ ದೃಶ್ಯಂ ಸಿನಿಮಾ 2014 ರಲ್ಲಿ ಕನ್ನಡದಲ್ಲಿ ದೃಶ್ಯ ಅನ್ನುವ ಟೈಟಲ್ ನಲ್ಲಿ ರಿಮೇಕ್ ಆಗಿ ತೆರೆ ಕಂಡಿತು ಉತ್ತಮ ಚಿತ್ರಕಥೆಯ ಈ ಸಿನಿಮಾ ಪ್ರೇಕ್ಷಕರಿಂದ ಒಳ್ಳೆಯ ರೆಸ್ಪಾನ್ಸ್ ಪಡೆದಿತ್ತು ಆ ಕಥೆಯ ಮುಂದುವರೆದ ಭಾಗ ದೃಶ್ಯ 2 ಸಿನಿಮಾ ಕೂಡ ನಿರ್ಮಾಣವಾಗಿದ್ದು ಇದೀಗ ಈ ಸಿನಿಮಾ ಚಿತ್ರೀಕರಣ ಮುಕ್ತಾಯವಾಗಿದೆ ಟಿವಾಸು ಅವರ ನಿರ್ದೇಶನದಲ್ಲಿ ಮೂಡಿಬಂದಿರುವ ದೃಶ್ಯ 2 ಸಿನಿಮಾ ಬಗ್ಗೆ ಸಾಕಷ್ಟು ಕುತೂಹಲ ಹಾಗೂ ನಿರೀಕ್ಷೆಗಳಿವೆ ಸದ್ಯ ಈ ಸಿನಿಮಾದ ಶೂಟಿಂಗ್ ಮುಗಿದಿದ್ದು ತೆರೆಗೆ ಬರಲು ಸಜ್ಜಾಗ್ತಿದೆ ಈ ಸಿನಿಮಾ ಬಗ್ಗೆ ಹಾಗೂ ಚಿತ್ರದ ಶೂಟಿಂಗ್ ಟೈಮ್ ನಲ್ಲಿ ತಮಗಾದ ಅನುಭವಗಳನ್ನು ರವಿಚಂದ್ರನ್ ಹಾಗೂ ಇಡಿ ಚಿತ್ರತಂಡ ಸುದ್ದಿಗೋಷ್ಠಿಯಲ್ಲಿ ಹಂಚಿಕೊಂಡಿದೆ ಕ್ರೇಜಿ ಸ್ಟಾರ್ ದೃಶ್ಯ 2 ಚಿತ್ರತಂಡ ನನಗೆ ನಿಜವಾಗ್ಲೂ ಮತ್ತೊಂದು ಫ್ಯಾಮಿಲಿ ಇದ್ದಂತೆ ಅಂತ ಮನದುಂಬಿ ಖುಷಿಯಿಂದ ಹೇಳಿದ್ರು ಅಂದಹಾಗೆ ದೃಶ್ಯ ಸಿನಿಮಾದಲ್ಲಿದ್ದ ಅದೇ ಟೀಮ್ ಈ ಚಿತ್ರದಲ್ಲೂ ಮುಂದುವರೆದಿದೆ ರವಿಚಂದ್ರನ್ಗೆ ಜೋಡಿಯಾಗಿ ನವ್ಯಾ ನಾಯರ್ ನಟಿಸಿದ್ದಾರೆ ಇನ್ನು ಆರೋಹಿ ನಾರಾಯಣ್ ಹಾಗೂ ಉನ್ನತಿ ರವಿಚಂದ್ರನ್ ಅವರ ಮಕ್ಕಳ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ವಿಶೇಷ ಅಂದ್ರೆ ದೃಶ್ಯ 2 ಸಿನಿಮಾದಲ್ಲಿ ಹಿರಿಯ ನಟ ಅನಂತ್ ನಾಗ್ ಕೂಡ ಅಭಿನಯಿಸಿದ್ದಾರೆ ಜೊತೆಗೆ ಪ್ರಭು ಶಿವಾಜಿ ಸಾಧು ಕೋಕಿಲ ನೀತು ರೈ ಪ್ರಮೋದ್ ಶೆಟ್ಟಿ ಅಶೋಕ್ ಶಿವರಾಮ್ ಕೃಷ್ಣ ಯೂಟರ್ನ್ ನಾರಾಯಣ ಸ್ವಾಮಿ ಲಾಸ್ಯ ನಾಗರಾಜ್ ಯತಿರಾಜ್ ಪ್ರಮೋದ್ ಶೆಟ್ಟಿ ಇನ್ನು ಮುಂತಾದ ಕಲಾವಿದರು ಚಿತ್ರದ ತಾರಾಗಣದಲ್ಲಿದ್ದಾರೆ ಚಿತ್ರಕ್ಕೆ ಅಜನೀಶ್ ಲೋಕನಾಥ್ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಕೇವಲ 38 ದಿನಗಳಲ್ಲಿ ದೃಶ್ಯ 2 ಸಿನಿಮಾದ ಚಿತ್ರೀಕರಣ ಮಾಡಿ ಮುಗಿಸಿದೆ ಚಿತ್ರತಂಡ ಸದ್ಯ ಚಿತ್ರೀಕರಣ ಕಂಪ್ಲೀಟ್ ಮಾಡಿರುವ ಸಿನಿಮಾ ಟೀಮ್ ಇನ್ನೇನು ಚಿತ್ರದ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಶುರುವಾಗಲಿವೆ ಎಂದು ತಿಳಿಸಿದೆ ಸಿನಿಮಾ ರಿಲೀಸ್ ಬಗ್ಗೆ ಮಾತನಾಡಿದ ನಟ ರವಿಚಂದ್ರನ್ ಖಂಡಿತವಾಗ್ಲೂ ಈ ಸಿನಿಮಾವನ್ನ ಓಟಿಟಿ ಯಲ್ಲಿ ರಿಲೀಸ್ ಮಾಡೋದಿಲ್ಲ ಎಂದು ಖಂಡಿತವಾಗಿ ಹೇಳಿದ್ದಾರೆ ನಾವೆಲ್ಲ ಥಿಯೇಟರ್ ನಿಂದಲೇ ಬಂದವರು ಹಾಗಾಗಿ ಥಿಯೇಟರ್ ನಲ್ಲೇ ದೃಶ್ಯ 2 ಚಿತ್ರವನ್ನ ಬಿಡುಗಡೆ ಮಾಡೋದಾಗಿ ತಿಳಿಸಿದ್ದಾರೆ ಕೊರೋನಾ ಸಂಕಷ್ಟ ಮುಗಿದು ಥಿಯೇಟರ್ ಗಳು ಕಂಪ್ಲೀಟ್ ಆಗಿ ಓಪನ್ ಆದ ಕೂಡಲೇ ದೃಶ್ಯ 2 ಸಿನಿಮಾ ರಿಲೀಸ್ ಆಗಲಿದೆ ಎಂದಿದ್ದಾರೆ ಎನಿವೇ ಅತಿ ಶೀಘ್ರದಲ್ಲೇ ದೃಶ್ಯ 2 ಸಿನಿಮಾ ರಿಲೀಸ್ ಆಗಲಿದ್ದು ಪ್ರೇಕ್ಷಕರೆಲ್ಲ ಥಿಯೇಟರ್ ಗಳಲ್ಲಿ ಕುಳಿತು ಚಿತ್ರವನ್ನು ವೀಕ್ಷಿಸಬಹುದು ಚಂದನ ಎಸ್ ಎಂಟರ್ಟೈನ್ಮೆಂಟ್ ಬ್ಯೂರೋ 1+ ನ್ಯೂಸ್ ಕನ್ನಡ